ಲೈಫ್ ದಟ್ ಇಸ್ ನಾನ್ ಪುಷ್ಪ. ಇವತ್ತು ನಾನು ನಿಮ್ ಜೊತೆ ಮೊಸರು ಸಾರು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ನಾನು ಮೊಸರು ಸಾರು ಮುದ್ದೆ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ನಾವ್ ಹೇಗೆ ಮೊಸರು ಸಾರು ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಫಸ್ಟ್ ನಮ್ಮನೆ ಅಡುಗೆಗಳನ್ನೇ ನಾನು ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಯಾಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ನಮ್ಮನೆ ಅಡುಗೆಗಳಿಗೆ ಕೊಡ್ಬೇಕು ಅಂತ ಒಂದು ಆಸೆ ಇಷ್ಟ ಏನಾದ್ರು ಅಂದ್ಕೋಬಹುದು. ಬೇರೆ ಅಡುಗೆ ಮಾಡಬಾರ್ದು ಅಂತ ಏನಿಲ್ಲ, ಆದ್ರೆ ನಮ್ಮನೆಯಲ್ಲಿ ಏನೇನು ಸಾಂಪ್ರದಾಯಿಕವಾಗಿ ನಾವು ಮೊದಲಿಂದನೂ ಅಡುಗೆ ಮಾಡ್ಕೊಂಡು ಬಂದಿದ್ರು ಅದನ್ನ ಎಲ್ಲರಿಗೂ ಶೇರ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ವಿಡಿಯೋಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಂದು ಸಬ್ಸ್ಕ್ರಿಪ್ಷನ್ ಬಂದಾಗಲೂ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಗ್ರಾಟಿಟ್ಯೂಡ್ ಫೀಲ್ ಆಗುತ್ತೆ. ಆ ಸಪೋರ್ಟ್ ನಿಮ್ಮಿಂದ ಸಿಕ್ಕರೆ ನನಗೆ ಇನ್ನ ಖುಷಿ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಈಗ ನಾನು ಮೊಸರು ಸಾರನ್ನ ಹೇಗೆ ಮಾಡ್ತೀನಿ ಅಂತ ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಪ್ರೊಸೀಜರ್ ನಾನು ತೋರಿಸ್ಬಿಡ್ತೀನಿ. ಇವಾಗ ಎರಡು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನಾನು ಬದನೆಕಾಯಿ ತಗೊಂಡಿದ್ದೀನಿ ನಾಲ್ಕು, ಕಟ್ ಮಾಡಿ ಇಟ್ಕೊಂಡಿಲ್ಲ. ಕಟ್ ಮಾಡಿ ಇಟ್ಬಿಟ್ರೆ ಅದು ಕಪ್ಪಗಾಗ್ಬಿಡುತ್ತೆ, ಅದಕ್ಕೆ ನಾನು ಫಸ್ಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಕಟ್ ಮಾಡ್ತಾ ಇದ್ದೀನಿ, ಒಂದು ನಾಲ್ಕು ಪೀಸ್ ಮಾಡಿದ್ರೆ ಸಾಕು. ಮೊಸರು ಸಾರಿಗೆ ಬದನೆಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟ್ ಬರುತ್ತೆ. ಬದನೆಕಾಯಿ ಮತ್ತೆ ಇನ್ನೊಂದು ಒಂದೆರಡು ಮೂರು ತರಕಾರಿ ಹಾಕ್ತಾರೆ, ಅದು ಇನ್ನೊಂದು ಕುಂಬಳಕಾಯಿ ಥರ ಬರುತ್ತೆ ಅಲ್ವ ಉದ್ದ, ಅದು ಚೆನ್ನಾಗಿರುತ್ತೆ. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಬದನೆಕಾಯಿ, ಕೆಟ್ಟೋಗಿಲ್ಲ, ಇದೇನು ಮೇಲೆ ಕಪ್ಪಗಾಗಿದೆ ಅಷ್ಟೇ. ಇಷ್ಟು ಸಾಕು. ನಾನು ತುಂಬ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಚಿಕ್ಕದು ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ, ಈಗ ಕಟ್ ಮಾಡಿದ್ದಾಯಿತು. ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸಾಕಾಗುತ್ತೆ. ಈಗ ಬದನೆಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿನ ಫಸ್ಟ್ ನಾನು ಬೇಯಿಸ್ಕೊಂಡ್ಬಿಡ್ತೀನಿ. ನೋಡಿ ಆಲ್ರೆಡಿ ನೀರು ಕಾಯ್ತಾ ಇದೆ, ಇದಕ್ಕೆ ಹಾಕ್ಬಿಡ್ತೀನಿ. ಬದನೆಕಾಯಿ ಹಸಿ ಮೆಣಸಿನ್ಕಾಯಿ ಕೂಡ ಜೊತೆಗೆ ಬೇಯಿಸ್ಕೋಬೇಕು. ಓಪನಲ್ಲೇ ಬೇಯಿಸ್ಕೋಬೇಕು, ಬೇಯಿಸ್ಕೋಬೇಕಂತ ಏನಿಲ್ಲ, ಕುಕ್ಕರಲ್ಲೂ ಬೇಯಿಸ್ಕೋಬೋದು. ಬದನೆಕಾಯಿ ಆಗಿರೋದ್ರಿಂದ ಒಂದು 5 ನಿಮಿಷಕ್ಕೆಲ್ಲ ಬೆಂದೋಗುತ್ತೆ, ಕುಕ್ಕರ್ ಇಡೋ ಅವಶ್ಯಕತೆ ಏನೂ ಇರಲ್ಲ. ಇದು ಬೇಯಲಿ ಫಸ್ಟು. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಂದಿದೆ ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ ಎರಡೂ ಬೆಂದಿದೆ. ಇದನ್ನು ಫಸ್ಟು ನೀರು ಬಸ್ಕೊಂಡ್ಬಿಡ್ತೀನಿ ನಾನು. ಈ ನೀರನ್ನ ವೇಸ್ಟ್ ಮಾಡೋದೇನು ಬೇಡ, ಒಂದು ಪಾತ್ರೆಗೆ ಬಸ್ಕೊಂಡ್ಬಿಡ್ತೀನಿ. ಇದೇ ನೀರಲ್ಲೇ ಮುದ್ದೆ ಮಾಡ್ಬೋದು, ಮುದ್ದೆಗೆ ಇದೇ ನೀರನ್ನ ಯೂಸ್ ಮಾಡ್ಬೋದು. ಈ ಥರ ತರಕಾರಿ ಏನಾದರೂ ಬೇಯಿಸಿದ ನೀರೆಲ್ಲ ವೇಸ್ಟ್ ಮಾಡಬೇಡಿ, ಮುದ್ದೆ ಮಾಡೋದಾದರೆ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಬದನೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಬೆಂದಿದೆ. ಇವಾಗ ಫಸ್ಟ್ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಬಾಯಿ ಮಾಡೋ ಸಾಂಬಾರ್ ಅಲ್ಲ ಇದು, ಅದಕ್ಕೆ ಫಸ್ಟ್ ಒಗ್ಗರಣೆ ರೆಡಿ ಮಾಡಿಕೊಂಡು ಇದು ತಣ್ಣಗಾಗಬೇಕು. ಆಮೇಲೆ ನಾನು ಮಸಾಲೆ ರುಬ್ಕೊತೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ, ಸಿಡಿನಿ ಅದು ಫಸ್ಟು ಸಾಸಿವೆ. ಸಾಸಿವೆ ಸಿಡಿತಿದ್ದಾಗೆ ನಾನು ಕರಿಬೇವು ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಎಣ್ಣೆಲಿ ಫ್ರೈ ಮಾಡಬೇಕು. ಇಷ್ಟೇ ಇದು ಒಗ್ಗರಣೆ ಅಂದರೆ. ನೋಡಿ ಇದು ಇವಾಗ ಸ್ವಲ್ಪ ತಣ್ಣಗಾಗಲಿ, ಒಗ್ಗರಣೆ ರೆಡಿ ಆಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲೆ ರುಬ್ಲಿಕ್ಕೆ ಬದನೆಕಾಯಿ ಜೊತೆಗೆ ನಾನು ಏನು ಬೇಯಿಸ್ಕೊಂಡಿದ್ದೆ ಹಸಿ ಮೆಣಸಿನ್ಕಾಯಿ, ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಕೊಬ್ಬರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಇಷ್ಟಿದೆ. ಈ ಕೊಬ್ಬರಿನ ಈಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ, ಇದು ಸಹ ರುಬ್ಲಿಕ್ಕೆ ಹಾಕಬೇಕು. ನೋಡಿ ಇವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ, ಹಾಗೆ 1-2 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ 1/2 ಟೀಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ 1-2 ಎಸಳಷ್ಟು, ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಈಗ ಸ್ವಲ್ಪ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ರುಬ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಇದನ್ನು ಇವಾಗ ನಾನು ತರಕಾರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಬದನೆಕಾಯಿ ಸಹ ಬೆಂದಿದೆ ಅಲ್ವಾ, ಅದನ್ನು ಸ್ವಲ್ಪ ನೈಸಾಗಿ ಸ್ಮೂತಲ್ಲೇ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಒಗ್ಗರಣೆ ಕೂಡ ತಣ್ಣಗಾಗಿದೆ, ಇದಕ್ಕೆ ಫಸ್ಟು ರುಬ್ಕೊಂಡಿರೋ ಮಸಾಲೆ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ.
ಹಾಗೆ ನೆಕ್ಸ್ಟ್ ಬದನೆಕಾಯಿ ಸಹ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಫೈನಲ್ ಆಗಿ ಮೊಸರು ಹಾಕ್ತೀನಿ. ಈಗ ಮೊಸರನ್ನ ಸ್ವಲ್ಪ ಸೋಸ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನ ಯಾವ್ದಾದ್ರು ಒಂದು ಸ್ಟ್ರೈನರ್ ತಗೊಂಡು ಸೋಸ್ಕೊಂಡ್ಬಿಡೋಣ. ನೋಡಿ ಮೊಸರನ್ನ ಸೋಸ್ಕೊಂಡಿದ್ದೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಲಾಸ್ಟ್ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಮೊಸರು ಸಾರು ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಕರಿಬೇವನ ಕಟ್ ಮಾಡಿಬಿಟ್ಟು, ಕೊತ್ತಂಬರಿ, ಇದು ಕರಿಬೇವು ಅಂತ ಹೇಳ್ತಾ ಇದ್ದೀನಿ, ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮೊಸರು ಸಾರು ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಎಲ್ರು ನೋಡಿ. ಮುದ್ದೆ ಮತ್ತೆ ಸಾಂಬಾರ್ ರೆಡಿಯಾಗಿದೆ. ಜೋಳದ ಮುದ್ದೆ ಮಾಡಿದ್ದೀನಿ ಇವತ್ತು, ತುಂಬಾನೇ ಚೆನ್ನಾಗಿರುತ್ತೆ. ಜೋಳದ ಮುದ್ದೆಗೆ ಆಗ್ಲಿ, ರಾಗಿ ಮುದ್ದೆಗೆ ಆಗ್ಲಿ, ಮೊಸರು ಸಾಂಬಾರು ತುಂಬಾನೇ ಒಳ್ಳೆ ಟೇಸ್ಟ್ ಕೊಡುತ್ತೆ, ನೋಡ್ತಾ ಇರ್ಬೋದು. ನೋಡಿ ಫ್ರೆಂಡ್ಸ್, ಮೊಸರು ಸಾರು ರೆಡಿಯಾಗಿದೆ, ಹಾಗೆ ಜೋಳದ ಮುದ್ದೆ ಕೂಡ ರೆಡಿಯಾಗಿದೆ. ಜೋಳದ ಮುದ್ದೆ ಮತ್ತೆ ಮೊಸರು ಸಾರು ತುಂಬಾನೇ ಒಳ್ಳೆ ಕಾಂಬಿನೇಷನ್, ರಾಗಿ ಮುದ್ದೆ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.